ನಿಮ್ಮ ಮದುವೆ ನೀವು ಹೇಳ್ತಾ ಇದ್ರಿ ನೋಸ್ ಪಿಯರ್ಸಿಂಗ್ ಅಂತ. ನೋಸ್ ಪಿಯರ್ಸಿಂಗ್ ವಿಡಿಯೋ ಇನ್ಸ್ಟಾದಲ್ಲಿ ಪೋಸ್ಟ್ ಆಗಿದ್ದು, ಗೂಗಲಲ್ಲೆಲ್ಲ ಬರೀ ಅದೇ ಸರ್ಚು, ಎಲ್ಲ ಫುಲ್ ಇನ್ ಡೀಟೇಲ್ ಆಗಿ ಝೂಮ್ ಹಾಕೊಂಡೆಲ್ಲ ನೋಡಿದ್ರು ಯಾರಿರ್ಬೋದು ಪಕ್ಕದಲ್ಲಿ ಅಂತ. ಆಬ್ವಿಯಸ್ಲಿ ಆ ವಾಯ್ಸ್ ಸ್ವಲ್ಪ ಕೇಳಿಸ್ತಾ ಇತ್ತು, ಬಟ್ ಸ್ಟಿಲ್ ಹೌದಾ ಇಲ್ವಾ ಅಂತ. ಬಟ್ ಈ ನೋಸ್ ಪಿಯರ್ಸಿಂಗ್ ಮಾಡಿಸ್ಕೋಬೇಕು ಅನ್ನೋ ನಿಮಗೆ ಆಸೆ ಇದ್ದಿದ್ದ ಮುಂಚೆಯಿಂದ? ಆಸೆ ಇತ್ತು ನನಗೆ. ಆ್ಯಸ್ ಐ ಟೋಲ್ಡ್ ಯು, ನಾವೆಲ್ಲ ಟ್ರೆಡಿಷನ್ಸ್ನು ಫಾಲೋ ಮಾಡ್ತೀವಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ನಮ್ಮ ತಾತ ಬಂದು ಹಿ ವಾಸ್ ಅ ಗೋಲ್ಡ್ ಸ್ಮಿತ್. ಸೊ ಮನೆಯಲ್ಲೇ ಎಲ್ಲಾನು ಈ ಥರ ಗುಂಡುಗಳು ಮಾಡೋದು, ಆ ಗೋಲ್ಡ್ ಚೈನ್ಸ್ ರೆಡಿ ಮಾಡೋದು, ಇವೆಲ್ಲ ಮಾಡ್ತಿದ್ರು. ಮನೇಲಿ ಎಲ್ಲ ಹೆಣ್ಮಕ್ಳಿಗೂ ಅವರೇ ಒಂದು ನೋಸ್ ಪಿನ್ ರೆಡಿ ಮಾಡಿ ಕೊಡೋದು, ಮೂಗ್ ಚುಚ್ಸೋದು, ಇವೆಲ್ಲ ಅವರೇ ಮಾಡ್ತಿದ್ರು. ಸೊ ಅಜ್ಜಿ ತಾತ ಒಂದ್ಸರಿ ಮನೆಗೆ ಒಂದು ನೋಸ್ ಪಿನ್ ತೊಗೊಂಡು ಬಂದು, ಹೆಣ್ಮಗು ಈಗ ಮೂಗ್ ಚುಚ್ಚಬೇಕು ಅಂತ. ನಾನಿಲ್ಲ, ನಾನು ಸ್ಕೂಲಲ್ಲಿ ತುಂಬ ಐ ವಾಸ್ ವೆರಿ ಸ್ಟೈಲಿಶ್, ಮಿಸ್ PPHS ಅಂತೆಲ್ಲ ಕರೆಯೋರು. ಸೊ ವೆನ್ಸ್ಡೇ ಕಲರ್ ಡ್ರೆಸ್ ಡೇ ದಿನ ತುಂಬ ನೀಟಾಗಿ ರೆಡಿಯಾಗಿ ಹೋಗ್ತಿದ್ದೆ. ಮೂಗ್ ಚುಚ್ಚೋದು ಅನೋನೋ ಅಂತಿದ್ದೆ. ಬಟ್ ಆವಾಗ ಒಂದು ಸ್ವಲ್ಪ ಬೆಳೀತಾ ಡಿಸೈಡ್ ಮಾಡಿದ್ದೆ, ಮದುವೆ ಆಗೋ ಟೈಮ್ಗೆ ನಾನು ಮೂಗು ಚುಚ್ಚಿಸ್ಕೊಳ್ತೀನಿ ಅಂತ. ಆ್ಯಂಡ್ ಅದಕ್ಕೆ ಇರುವಂಥ ಒಂದಷ್ಟು ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗೆ. ಸೊ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ತುಂಬ ಅದು ಹೆಲ್ಪ್ ಆಗುತ್ತೆ. ಸೊ ಆ ಬೆನಿಫಿಟ್ಸ್ ಗೊತ್ತಿರೋರು ಪ್ರತಿಯೊಬ್ಬರು ಮೂಗು ಚುಚ್ಚಿಸ್ಕೊತಾರೆ. ಸೊ ಹಾಗಾಗಿ ನಮ್ಮ ಮದುವೆ ಮುಂಚೆ ಆ್ಯಂಡ್ ಅದು ಪೋಸ್ಟ್ ಮಾಡುವಾಗ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿದೀವೋ ಅದಕ್ಕೆ, ಕ್ರಾಪ್ ಮಾಡಿ ವಾಯ್ಸನ್ನು ತುಂಬ ಪ್ರಾಸೆಸ್ ಮಾಡಿ ಮಿನಿಮಲಿಸ್ಟಿಕ್ ಆಗಿದ್ರೆ ಅದು ಮಿನಿಮಲ್, ಅದಕ್ಕಿಂತ ಕಡಿಮೆ ತೆಗಿಯೋಕ್ಕಾಗಲಿಲ್ಲ, ಕಂಪ್ಲೀಟ್ ತೆಗಿಯೋಕ್ಕಾಗಿಲ್ಲ. ಬಿಕಾಸ್ ಹಿಂದೆಗಡೆ ಬರ್ತಾ ಇರೋಂಥ ಮಂತ್ರಗಳು ಕೇಳಿಸ್ಬೇಕು ಅನ್ನೋದಿತ್ತು. ನಾವು ಬೇರೆ ಏನೋ ಅಡಿಷ್ನಲ್ ಹಾಕಿಬಿಟ್ರೆ ಅದು ನ್ಯಾಚುರಾಲಿಟಿ ಹೊಟ್ಟೋಗುತ್ತೆ. ಹಾಗಾಗಿ ಇವ್ರ ವಾಯ್ಸ್ನ ಕಡಿಮೆ ಮಾಡಿ, ಇವ್ರು ಎಲ್ಲಿ ಕಾಣ್ತಾರೋ ಅಲ್ಲೆಲ್ಲ ಕ್ರಾಪ್ ಮಾಡಿ ನೀಟಾಗಿ ಮಾಡಿದ್ವಿ. ಬಟ್ ಈ ಪೆಂಡೆಂಟಿಂದ ಶೇಡ್ಸ್ ವಾಯ್ಸ್, ಬಟ್ ಸ್ಟಿಲ್ ಸ್ವಲ್ಪ ವಾಯ್ಸ್ ಕೇಳತ್ತೆ. ಆ್ಯಂಡ್ ಅವ್ರ ಹೇರ್ ಸ್ಟೈಲಿಂದ ಇನ್ನೊಂದು ಶೇಡ್ಸು ಎಲ್ಲನೂ ಮಾರ್ಕ್ ಮಾಡಿ ಇದೆ ಅಂತ ಹೇಳಿ. ಹೌದು. ಆ್ಯಂಡ್ ಆ್ಯಕ್ಚುಲಿ ಇಟ್ಸ್ ಮೀ ಆ್ಯಂಡ್ ಹರ್ ಅಂತ, ಅಂದರೆ ವಸಿಷ್ಠ ಶ್ರುತಿ ಅಂತ, VS ಅಂತ. ಸೊ ವಸಿಷ್ಠ ಸಿಂಹ, ವಸಿಷ್ಠ ಶ್ರುತಿ ಎರಡು ಆಗುತ್ತೆ. ಶ್ರುತಿ ಇಸ್ ಹರ್ ನೇಮ್. ಸೊ ಅದು ನನಗೆ ಅಕ್ಕ ಗಿಫ್ಟ್ ಮಾಡಿದ್ದು. ಸೊ ಅವಾಗಿಂದ ವೆನ್ ವಿ ವರ್ ಸೀಯಿಂಗ್ ಈಚ್ ಅದರ್ ಇದನ್ನೇ ಐ ಕ್ಯಾರಿ. ಹಾಗಾಗಿ ಒಂದು ಡೀಟೇಲಿಂಗ್ ಬಗ್ಗೆ ಕೇಳ್ತೀನಿ, ಡೀಟೇಲಿಂಗ್ ಬಗ್ಗೆ ಇನ್ನೂ ಜಾಸ್ತಿ ಕೇಳೋದಿದೆ. ಬಟ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.